नमस्कार स्नेहितरे पक्षवन चानल तमेलू स्वागत सुस्वगत सो इवती संचिके ना वो बर्ड ऐज हे कंडो नोड़ सो ना टॉपिक कंप्लीटे बर्ड्स बे अर्थवे कोने वर्गू नहीं वीडियो नोड़े निम्ब प्रॉब्लम गोल ना अर्धमर्ध वीडियो नोड़ी ना कॉल सर नहीं टॉपिकल बेहतर कोई ननू अर्थ आगे सर अंत फोन ना सुमार फोन बर्त कंप्लीट वीडियो नोड़ ना निगेन अर्थ आगदे निम्गेन अनिके ऐन खंडित नान कॉल इनफार्मेशन केबू मोदन फिंचस् फिंचस् वयस हे कंडिड़ोदे स्नितरे यावदे फिंचस् वेरिटीस आगली हाई एक्सोटिक आगली इल्दिद्रे कॉमन ज़ेब्रा फिंचस् आगली चिक्क मरी इरुवागा अदर बीक साइज अंद्रे अदर कोक्कु अंत एनु हेळ्तीवि अदु कप्पु बण्णदल्लि इरुत्ते सो दिनगळु कळेदंगे अदु कलर बरुत्ते सो कलर बंदि कलर बंद्रे अदु अप्रॉक्सिमेट 2 तिंगळु ओंदु तिंगळिंद ओंदुवरे तिंगळागिदे अंत अर्थ ओकेना सो नंतर अदक्के एज हेंगागिदे ಅಂದ್ರೆ ಸೈಜ್ ಸ್ನೇಹಿತರೆ ಚಿಕ್ಕ ಮರಿಗೆ ಮತ್ತೆ ದೊಡ್ಡ ಅಡಲ್ಟ್ ಬರ್ಡ್ ಗೆ ಖಂಡಿತ ಗಾತ್ರದಲ್ಲಿ ಏರ್ಪೇರ್ ಇದ್ದೇ ಇರುತ್ತೆ ಡಿಫರೆನ್ಸ್ ಇರುತ್ತೆ ಸೋ ಅದು ನಾವು ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ ನಾವು ಯಾವುದು ಯಂಗ್ ಬರ್ಡ್ ಮತ್ತೆ ಯಾವುದು ಅಡಲ್ಟ್ ಬರ್ಡ್ ಅಂತ ಬರ್ಡ್ ನೋಡಿದ್ರೆ ನಮಗೆ ಈಜಿಯಾಗಿ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ಅಷ್ಟೇ ನಾವು ಏಜ್ ಐಡೆಂಟಿಫೈ ಮಾಡೋದು ತುಂಬಾ ಸುಲಭ ಸೋ ಈ ತರ ನಾವು ಐಡೆಂಟಿಫೈ ಮಾಡಬಹುದು ನಂತರ ಜೆಂಡರ್ ಐಡೆಂಟಿಫೈ ಬರ್ಡ್ ಮೇಲ್ ತುಂಬಾ ಚೆನ್ನಾಗಿ ಕಲರ್ ಕಲರ್ ಆಗಿರುತ್ತೆ ಫೀಮೇಲ್ ಒಂದೆಲ್ಲ ಎರಡು ಕಲರ್ ಮ್ಯಾಕ್ಸಿಮಮ್ ಇರುತ್ತೆ ನಂತರ ಬಜ್ಜಿಸ್ ಬಜ್ಜಿಸ್ ಅಲ್ಲಿ ಮೂಗ್ ನೋಡಿ ನಾವು ಕಂಡಿಡಿವಿ ಹೇಳಬಹುದು ಯಾವುದೇ ಬಜ್ಜಿಸ್ ಗಾಗ್ಲಿ ಚಿಕ್ಕ ಮರಿ ಇರುವಾಗ ಆಯ್ತಾ ಚಿಕ್ಕ ಮರಿ ಇರುವಾಗ ಮೂಗ್ ಕಲರ್ ಲೈಟ್ ಗ್ರೀನ್ ಸಾರಿ ಲೈಟ್ ಬ್ಲೂ ಅಂದ್ರೆ ಲೈಟ್ ನೀಲಿ ಬಣ್ಣದಲ್ಲಿ ಇರುತ್ತೆ ಮತ್ತೆ ಡಾರ್ಕ್ ನೀಲಿ ಬಣ್ಣದಲ್ಲಿ ಇರುತ್ತೆ ಮತ್ತೆ ಲೈಟ್ ಪಿಂಕ್ ಇರುತ್ತೆ ಸೋ ಪಿಂಕ್ ಇದ್ರೂ ಏನೋ ಮೇಲೆ ಮತ್ತೆ ಲೈಟ್ ಬ್ಲೂ ಇದ್ರೂ ಮೇಲೆ ಡಾರ್ಕ್ ಬ್ಲೂ ಇದ್ರೂ ಮೇಲೆ ಇದು ನಮಗೆ ಈ ಮೂಗಿನ ಮೇಲೆ ಇರೋದು ನಾವು ನೋಡಬೇಕಂದ್ರೆ ಸ್ವಲ್ಪ ದಿನ ಆಗೇ ಆಗುತ್ತೆ ಮಿನಿಮಮ್ ನೀವು 3 ಅಂಡ್ ಹಾಫ್ ಟು 4 ಮಂತ್ಸ್ ವೇಟ್ ಮಾಡಲೇಬೇಕಾಗುತ್ತೆ ಎಕ್ಸಾಕ್ಟ್ ಆಗಿ ನೀವು ಒಂದು ಬರ್ಡ್ ನ ಮುಟ್ಟದೆ ಅದರ ಅಜೆಂಡರ್ ಹೇಳಬೇಕಾದ್ರೆ ಓಕೆನಾ ಇಲ್ಲದಿದ್ರೆ ನೀವು ಏನು ಮಾಡಬಹುದು ನೀವು ಅದನ್ನ ಕಾರಮನ ಕೈಯಲ್ಲಿ ಇಟ್ಕೊಂಡು ಅದು ವೆಂಟ್ ಏರಿಯಾ ಚೆಕ್ ಮಾಡಿದ್ರೆ ಅಂದ್ರೆ ಅದು ಪಿಚ್ಗೆ ಹೋಗೋ ಜಾಗದಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಈಜಿಯಾಗಿ ಗೊತ್ತಾಗುತ್ತೆ ಓಕೆ ಬಟ್ ಯಾವುದೇ ಕಾರಣಕ್ಕೂ ಇಲ್ಲ ನನಗೆ ನಾನು ಬರ್ಡ್ ನ ನೋಡ್ದೇನೆ ಅಂದ್ರೆ ಬರ್ಡ್ ದ ಮುಟ್ದೇನೆ ನಾನು ಏಜ್ ನೋಡಬೇಕಂದ್ರೆ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ನಂತರ ಅದು ಹೀಟಿಗೆ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗಕ್ಕೆ ಕಣ್ಣಲ್ಲಿ ಕಣ್ಣು ಭಾಗದಲ್ಲಿ ಸರ್ಕಲ್ ಬರುತ್ತೆ ಸೋ ಅದರಿಂದ ನಾವು ಈಜಿಯಾಗಿ ಹೀಟಿಗೆ ಬಂದಿದೆಯಲ್ಲ ಅಂತ ನಾವು ನೋಡಬಹುದು ಓಕೆನಾ ಸೋ ನಂತರ ಜಾವಸ್ ಜಾವಸ್ ಅಷ್ಟೇ ನಂತರ ಕಂಪ್ಲೀಟ್ ಅದು ಮರಿಯರವಾಗಿ ಒಂದತರ ಪುಕ್ಕೆಗೆ ಇರುತ್ತೆ ನಂತರ ಅಡಲ್ಟ್ ಆದ ಮೇಲೆ ಕಂಪ್ಲೀಟ್ ಆಗಿ ಪುಕ್ಕೆಗಳ ಡಿಫರೆನ್ಸ್ ನೋಡಬಹುದು ಯಾವುದೇ ಬರ್ಡ್ ಆಗಲಿ ಇದನ್ನು ಅಷ್ಟೇ ಮರಿಯರವಾಗ ಅಷ್ಟೊಂದು ಪುಕ್ಕೆಗಳು ಇರಲ್ಲ ಸೋ ದೊಡ್ಡದಾಗ್ತಾ ಆಗ್ತಾ ಇದಕ್ಕೆ ಯಾವ ತರ ಪುಕ್ಕೆ ಎಲ್ಲ ಬರಬೇಕು ಎಲ್ಲ ಕಂಪ್ಲೀಟ್ ಆಗಿ ಬಂದಿರುತ್ತೆ ಓಕೆನಾ ನಂತರ ಆಫ್ರಿಕನ್ಸ್ ಆಫ್ರಿಕನ್ಸ್ ಅಷ್ಟೇ ಬೀಕು ತುಂಬಾ ಬ್ಲ್ಯಾಕಿಶ್ ಆಗಿರುತ್ತೆ ಒಂದು 3 ತಿಂಗಳು 4 ತಿಂಗಳು ಹೋಗಿದ ಮೇಲೆ ಅದರ ಕಂಪ್ಲೀಟ್ ಏನೋ ಕಲರ್ ಕಲರ್ ಅಂತ ಏನು ಹೇಳ್ತೀವಿ ಫೆದರ್ಸ್ ಕಲರ್ ಅಂತ ಹೇಳ್ತೀವಿ ಅದು ಬಂದ್ಬಿಟ್ಟಿರುತ್ತೆ ಮಕನ ಕಾಕ್ಟೇಲ್ಸ್ ಅಲ್ಲೂ ಅಷ್ಟೇ ಕಾಕ್ಟೇಲ್ಸು ರೆಕ್ಕೆ ಕೆಳಗೆ ಡಾಟ್ಸ್ ಇರುತ್ತೆ ಸ್ನೇಹಿತರೆ ಡಾಟ್ಸ್ ಯಾವಾಗ ದೊಡ್ಡ ದೊಡ್ಡದಾಗಿರುತ್ತೆ ಅದು ಇನ್ನೂ ಮರಿ ಅಂತ ಅರ್ಥ ಅಂದರೆ ಮರಿ ಅಂದರೆ ಇನ್ನೂ ಸೆಮಿ ಅಡಲ್ಟ್ ಅಂತ ಪರಿಗಣಿಸ್ಕೊಬೇಕು ಡಾಟ್ಸೇ ಚಿಮ್ಮ ಚಿಕ್ಕ ಚಿಕ್ಕ ಚಿಕ್ಕದಾಗೋದ್ರೆ ಸೊ ಅದು ಈ ಹಿಟ್ಟಿಗೆ ಬಂದಿದೆ ರೆಡಿ ಟು ಬ್ರೀಡ್ ಅಂತ ನಾವು ಪರಿಗಣಿಸ್ಕೋದು ಇಷ್ಟರಲ್ಲೂ ಕಾಮನ್ ಬಿಹೇವಿಯರಲ್ ಚೇಂಜಸ್ ಏನು ಬರುತ್ತೆ ಅಂದರೆ ಹೀಟಿಗೆ ಬರೋಕ್ಕಿಂತ ಮುಂಚೆ ಬರ್ಡ್ ತುಂಬ 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 ಆ್ಯಕ್ಟಿವ್ ಆಗಿ ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ ಸೊ ತುಂಬ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಹೀಟಿಗೆ ಬಂದ ಮೇಲೆ ಈ ಮೇಟಿಂಗ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ ಅಂದರೆ ಒಂದು ಪಕ್ಷಿ ಇನ್ನೊಂದು ಪಕ್ಷಿ ಮೇಲೆ ಅಂತ ಹೋಗಿ ಕೂತ್ಕೊಳ್ಳೋ ಬಿಹೇವಿಯರು ಮತ್ತು ಸೈಜ್ ಡಿಫ್ರೆನ್ಸ್ ನಾನು ಆವಾಗಲೇ ಹೇಳಿದೆ ಸೈಜ್ ಡಿಫ್ರೆನ್ಸು ನಂತರ ಈ ವಿಸಿಲ್ ಹೊಡಿಯೋದು ತುಂಬ ಜೋರಾಗಿ ಚಿಲಿಪಿಲಿ ಸದ್ದು ಮಾಡೋದು ನಂತರ ಈ ಕಟಲ್ ಬೋನ್ ಅಂತ ಏನು ಹೇಳ್ತೀವಿ ಈ ಸಮುದ್ರದ ನೊರೆ ಅದನ್ನು ತುಂಬ ತಿನ್ನುತ್ತೆ ಸೊ ಆ ಥರ ಬಿಹೇವಿಯರಲ್ ಚೇಂಜಸ್ ನೋಡಿ ನಾವು ಸೊ ಬರ್ಡ್ ಏಜ್ನ ಅಪ್ರಾಕ್ಸಿಮೇಟಾಗಿ ಮುಟ್ಟದೇನೆ ಬರ್ಡ್ ಮುಟ್ಟದೇನೆ ನಾವು ತಿಳ್ಕೊಬೋದು ಈ ಹೈಯರ್ ಅಂಡ್ ಬರ್ಡ್ಸ್ಗಳೆಲ್ಲ ಹಂಗೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಯಾಕಂದರೆ ನಾವು ಡಿ ಎನ್ ಎ ಮುಖಾಂತರ ಯಾವ್ದು ಗಂಡು ಯಾವ್ದು ಹೆಣ್ಣು ಅಂತ ನೋಡಬೇಕಾಗತ್ತೆ ನಂತರ
ಯುನೋ ನಿಮಗೆ ನಂಬಿಕಸ್ಥವ್ರ ಹತ್ರ ತೊಗೊಂಡು ನಿಮ್ಗೆ ಎಕ್ಸಾಕ್ಟ್ ಏಜ್ ಅನ್ನೋದೇನು ಗೊತ್ತಾಗುತ್ತೆ. ಇನ್ನು ಎಕ್ಸಾಕ್ಟ್ ಇಲ್ಲದ್ರೂ ಆಸ್ಪಾಸ್ ಅಪ್ರಾಕ್ಸಿಮೇಟಾಗಿ ಒಂದು 5-10 ದಿನ ಇಲ್ಲ ಒಂದೆರಡು ತಿಂಗಳ ಡಿಫ್ರೆನ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಸಂದರ್ಭದಲ್ಲಿ ಸ್ನೇಹಿತರೆ ತುಂಬ ತುಂಬ ಇಂಪಾರ್ಟೆಂಟ್ ಆಗೋದೇನೆಂದರೆ ನಾವು ಹೆಂಗೆ ಯಾವುದೇ ಬರ್ಡ್ನ ಪಳಗಿಸ್ತೀವಿ ಈ ಚಿಕ್ಕ ಮರಿಯಲ್ಲೇ ನಾವು ಬಗ್ಗಿಸ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇವರಿಬ್ಬರನ್ನ ನಾನು ಚಿಕ್ಕ ಮರಿಯಿಂದ ಹ್ಯಾಂಡ್ ಫೀಡ್ ಮಾಡೋಕ್ಕೆ ನಾನು ತೆಗೆದಿದ್ದು, ನಾನು ಏನು ಕೊಟ್ಟರು ತಿಂತಾರೆ. ಅದೇ ನಾನು ವೈಲ್ಡಾಗಿ ಸೆಮಿ ಅಡಲ್ಟ್ ತೊಗೊಂಬಂದಿರೋ ಬರ್ಡ್ಸು ನಾಷ್ಟು ತಿನ್ನಲ್ಲ. ಇದೊಂದು 20 ಥರ ತರಕಾರಿಗಳು ತಿಂತಾರೆ ನಮ್ಮ ಹುಡುಗರು. ಸೊ ನಾನು ಏನು ಕೊಟ್ಟರು ತಿಂತಾರೆ, ಯಾಕಂದರೆ ಆ ಥರ ಪಳಗಿ ಸಿಕ್ಕಿದ್ದೀನಿ ಅವ್ರಿಗೆ, ಯಾವುದು ತುಂಬ ಹೆಲ್ಪು ಫೇವರ್ ಆಗಿರುತ್ತೆ ಅದು ನಾನು ಕೊಟ್ಟಿದ್ದೀನಿ. ಸೊ ಅವ್ರು ತಿಂತಾರೆ, ಅವ್ರು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಸೊ ಅದೇ ಥರ ಯಾವುದೇ ಬರ್ಡ್ ಆಗಲಿ ನೀವು ಬಗ್ಗಿಸ್ಬೇಕಂದ್ರೆ ಈ ಟೈಮ್ ಅಂದರೆ ಸೆಮಿ ಅಡಲ್ಟಲ್ಲಿ ತೊಗೊಂಬಂದರೆ ನಿಮ್ಮ ಲೈನಿಗೆ ಬರುತ್ತಂತ ನಾನು ಹೇಳೋಕ್ಕೆ ಬರ್ತಿದ್ದೇನೆ. ಈ ಟೈಮಲ್ಲಿ ನೀವು ಮೊಳಕೆ ಕಟ್ಟಿರೋದು ಕೊಡ್ಬೋದು, ಮೊಳಕೆ ಕಟ್ಟಿರೋ ಬೀಜಗಳು ಮತ್ತು ತರಕಾರಿಗಳು, ಹಣ್ಣು ಹಂಪಲ, ನಂತರ ಸೊಪ್ಪು ಸೊಪ್ಪಿನ ವೆರೈಟಿ ಎಲ್ಲ ಥರ ಕೊಡ್ಬೋದು ಸ್ನೇಹಿತರೆ. ನೀವು ಹೆಂಗೆ ಪಳಗಿಸ್ತೀರಾ, ಹೆಂಗೆ ನೋಡ್ಕೊತೀರಾ, ಈ ಒಂದು 2 ತಿಂಗಳಲ್ಲಿ ಅದು ಮರಿಯಿಂದ ಒಂದು 2 ತಿಂಗಳಲ್ಲಿ ನಿಮ್ಮ ಮಾತು ಖಂಡಿತ ಕೇಳುತ್ತದೆ. ಸೊ ಸಪೋಸ್ ನೀವು ಸೆಮಿ ಅಡಲ್ಟೇ ತಂದಿರ್ತೀರಾ, ನೀವು ತೊಗೊಂಬಂದಿರೋರು ಈ ನೀವು ಕೊಡೋ ತರಕಾರಿ ಆಗಲಿ ಸಾಫ್ಟ್ ಫುಡ್ ಆಗಲಿ ಕೊಟ್ಟಿರಲ್ಲ, ಆ ಟೈಮಲ್ಲೂ ಅಷ್ಟೇ ಒಂದೆರಡು ದಿನ ನೀವು ಪ್ಲೇಟಲ್ಲಿ ತಿನ್ನಲ್ಲ. ಸೊ ಅದು ಏನಾಗುತ್ತೆ, ಬೇರೆ ಅಕ್ಕಪಕ್ಕದಲ್ಲಿರೋ ಪಕ್ಷಿಗಳನ್ನ ನೋಡಿ ನೋಡಿ ಅದು ಕಲಿಯುತ್ತೆ. ಅದು ಅದು ನೋಡಿ ನೋಡಿ ಬೇರೆ ಅದು ತಿನ್ನೋದು ನೋಡಿ ಇದನ್ನು ಕಲಿಯುತ್ತೆ. ಸೊ ಈ ಥರ ನೀವು ಯಾರಮ್ಮಗೆ ಪಳಗಿಸ್ಬೋದು. ಸೊ ಸ್ನೇಹಿತರೆ, ಇದು ಇವತ್ತಿನ ಟಾಪಿಕ್ಕು ಬರ್ಡ್ಸ್ ಏಜ್, ಬರ್ಡ್ಸ್ ತಮ್ಮ ಮುಟ್ದೇ ಏಜ್ ಹೆಂಗೆ ಕಂಡುಹಿಡಿಯೋದಂತ. ಸೊ ನಿಮಗೇನಾದರೂ ಮಾಹಿತಿ ಮತ್ತು ಏನಾದರೂ ಇನ್ನೂ ಮತ್ತಷ್ಟು ಮಾಹಿತಿ ಬೇಕಾದರೆ ಖಂಡಿತ ನನ್ನ ನೀವು ಸಂಪರ್ಕಿಸ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಮುಖಾಂತರ. ಸೊ ಇದು ಇದು ನಿಮ್ಮ ಪಕ್ಷಿವನ ಚೇತನ್, ನಮಸ್ಕಾರ.